ನನ್ನ ಎಲ್ಲ ವೀಕ್ಷಕ ಮಿತ್ರರಿಗೆ ನಮಸ್ಕಾರ ನಾನು ಸುಪ್ರೀತ್ ಮೈಸೂರಿಂದ ತಮ್ಮ ಮುಂದೆ ಒಂದು ರೆಸಿಡೆನ್ಷಿಯಲ್ ಲೇಔಟ್ ಬ್ರ್ಯಾಂಡ್ ನ್ಯೂ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಸೇಲ್ಗಿರುವಂತಹ ಸೈಟ್ಗಳು ತೊಗೊಂಡು ನನ್ನ ಮುಂದೆ ಬಂದಿದ್ದೀನಿ ನಾನಿವತ್ತಿರೋದು ಮೈಸೂರು ಟಿ ನರಸೀಪುರ ರಸ್ತೆಯಲ್ಲಿ ಇರುವಂತಹ ಒಂದು ಮೂಡಾ ಅನುಮೋದಿತ ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡಾದಿಂದ ಅಪ್ರೂವಲ್ ಆಗಿರುವಂತಹ ಮೂಡಾ ಖಾತಾ ಮೂಡಾ ಕಂದಾಯ ಮತ್ತು ಈ ಲೇಔಟ್ ಮೂಡಾ ಪ್ಲ್ಯಾನ್ ಅಪ್ರೂವಲ್ ಇರುವಂತಹ ರೆಡಿ ಟು ರಿಜಿಸ್ಟರ್ ಅಂದರೆ ನೀವು ಇವಾಗಲೇ ಬಂದು ನಾನು ರಿಜಿಸ್ಟರ್ ಮಾಡ್ಕೋಬೇಕು ಅಂದರೆ ಖಂಡಿತವಾಗ್ಲೂ ರಿಜಿಸ್ಟರ್ ಆಗುವಂತಹ ಥರ್ಟಿ ಫಾರ್ಟಿ ಅಂದರೆ ಸಾವಿರದ ಇನ್ನೂರೈವತ್ತು ಸ್ಕ್ವೇರ್ ಫೀಟ್ಗಳಿರುವಂತಹ ಸೈಟ್ಗಳ ಮಾತ್ರ ಅವೈಲಬಲ್ ಇದೆ ಏನು ಫೇಸಿಂಗ್ ಇದೆ ಥರ್ಟಿ ಫಾರ್ಟಿ ಮಾತ್ರ ಸೈಟ್ಗಳು ಅವೈಲಬಲ್ ಇದೆ ಥರ್ಟಿ ಫಿಫ್ಟಿ ಫಾರ್ಟಿ ಸಿಕ್ಸ್ಟಿ ಇಲ್ಲ ಸೌತ್ ಫೇಸಿಂಗ್ ಆ್ಯಂಡ್ ನಾರ್ತ್ ಫೇಸಿಂಗ್ ಈ ಎರಡು ಮುಖವಾಗಿರುವಂಥದ್ದು ಸೌತ್ ಫೇಸಿಂಗ್ ಮತ್ತು ನಾರ್ತ್ ಫೇಸಿಂಗ್ ಇರುವಂಥದ್ದು ಮೂಲಭೂತ ಸೌಕರ್ಯ ವಿಚಾರಕ್ಕೆ ಬರೋಣ ಏನೇನಿದೆ ಪಾರ್ಕು ಡಾಂಬರೀಕರಣ ರೋಡು ವಿದ್ಯುತ್ ಕಂಬ ಅಂದರೆ ಎಲೆಕ್ಟ್ರಿಸಿಟಿ ಕುಡಿಯೋ ನೀರಿನ ವ್ಯವಸ್ಥೆ ನೀವು ಇವಾಗ ಏನು ನೋಡ್ತಾ ಇದ್ರೆ ನೋಡಿ ಬ್ಲ್ಯಾಕ್ ಕಲರ್ ಏನಿದು ನಿಮಗೆ ಪೈಪ್ ಕಾಣ್ತಾ ಇದೆ ದಿಸ್ ಇಸ್ ವಾಟರ್ ಕನೆಕ್ಷನ್ನು ಆರೆಂಜ್ ಕಲರ್ ಚಿಕ್ಕ ಪೈಪ್ ಕಾಣಿಸ್ತಾ ಇರೋದು ಎಲೆಕ್ಟ್ರಿಕ್ ಕನೆಕ್ಷನ್ನು ಎಲ್ಲ ಸೈಟ್ಗಳು ಎಲೆಕ್ಟ್ರಿಕ್ ಅಂಡರ್ಗ್ರೌಂಡ್ ಕೇಬ್ಲಿಂಗ್ ಮಾಡಿದರೆ ಎಲೆಕ್ಟ್ರಿಕ್ ಕನೆಕ್ಷನ್ ಮತ್ತು ದೊಡ್ಡ ಕಲರ್ ಆರೆಂಜ್ ಕನೆಕ್ಟ್ ಇರೋದು ಒಳಚರಂಡಿ ಅಂದರೆ ಒಳ ಅಂದರೆ ಸ್ಯಾನಿಟರಿ ಲೈನು ಇವೆಲ್ಲವೂ ಇರುವಂಥದ್ದು ಪಾರ್ಕ್ಗಳು ಬಿಟ್ಟಿದ್ದಾರೆ ಸಿ ಎ ಮಾಡಿದ್ದಾರೆ ಅಂದರೆ ಕಾಮನ್ ಯುಮಿಟಿಸಿ ಜಾಗ ಬಿಟ್ಟಿದ್ದಾರೆ ಪ್ರತಿಯೊಂದು ಇರುವಂಥದ್ದು ಭಾಳಷ್ಟು ಜನ ನಾನು ವೀಡಿಯೋಗಳು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತೀರಿ ಸುಪ್ರೀತ್ ನೀವು ಲೊಕೇಶನ್ ತೋರಿಸ್ತೀರಾ ರೇಟ್ ಹೇಳ್ತೀರಿ ಎಲ್ಲ ಸರಿ ಸುತ್ತಮುತ್ತ ಮನೆ ಆಗಿದೆಯಾ ನಾನು ಮನೆ ಕಟ್ಟಲಿಕ್ಕೆ ಸೈಟ್ ಹುಡುಕ್ತಾ ಇದ್ದೀನಿ ಅಂತ ನೋಡಿ ಈಗಾಗಲೇ ಭಾಳಷ್ಟು ಮನೆಗಳಾಗಿದೆ ಭಾಳಷ್ಟು ಮನೆಗಳು ಇನ್ನೂ ತಲೆ ಇವೆ ಭಾಳಷ್ಟು ಮನೆಗಳು ಈಗಾಗಲೇ ಕಟ್ಕೊಂಡು ಈಗಾಗಲೇ ವಾಸ ಇದ್ದಾರೆ ನಾನು ಸುಪ್ರೀತ್ ನಾನು ಮೈಸೂರಲ್ಲಿ ಸೈಟ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾತ್ರ ಮಾಡ್ತೀನಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂದರೆ ಮುಂಬರುವ ದಿವಸಗಳಲ್ಲಿ ನಾನು ಅದ್ರ ಮೇಲೆ ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿ ಮುಂಬರುವ ಪ್ರಾಫಿಟ್ ನಾನು ಬೇಕು ಒಳ್ಳೆ ಸೈಟ್ ನಮಗೆ ಯಾವ್ದಾರು ಇದ್ರೆ ಹೇಳಿ ಅಂತಂತ ನೋಡಿ ನಾನಿವತ್ತಿರೋದು ಮೈಸೂರು ಟಿ ನರಸೀಪುರ ರಸ್ತೆಯಲ್ಲಿ ಅಂದರೆ ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು ಆ ಟೆನ್ ಕಿಲೋಮೀಟರ್ಸ್ ಈ ಲೊಕೇಶನ್ಗೆ ಮೈಸೂರು ಸಿಟಿ ಸೆಂಟರ್ ವಾಟ್ ವಿಕಾಲ್ ಇಟ್ ಅಸ್ ಯಾವುದು ದೇವರಾಜ್ ರಸ್ತೆ ಸಾಯಜಿ ರೋಡು ಮನ್ನಾಸ್ ಮಾರ್ಕೆಟು ರೈಲ್ವೆ ಸ್ಟೇಷನು ಬಸ್ ಸ್ಟ್ಯಾಂಡು ಅಲ್ಲಿಂದ ಇಲ್ಲಿಗೆ ಹತ್ತು ಕಿಲೋಮೀಟರ್ ಆಗುತ್ತೆ ಚಿಕ್ಕಳ್ಳಿ ಅಂತಂದರೆ ಚಿಕ್ಕಳ್ಳಿ ಮುಂಚೆ ಎಡಭಾಗದಲ್ಲಿ ಬರುವಂಥದ್ದು ಅದಕ್ಕೂ ನಿಮ್ಗೆ ಗೊತ್ತಾಗಿಲ್ಲ ಅಂತ ಅಕಸ್ಮಾತ್ಗೆ ಟಿನರಸಿಪುರ ರಸ್ತೆಯಲ್ಲಿರುವಂತಹ ಲಲತ್ ಮಹಲ್ ಹೋಟೆಲ್ ಅಂದರೆ ಲಲತ್ ಮಹಲ್ ಪ್ಯಾಲೇಸ್ ಅಂತ ಏನಂತೀವಿ ಅಲ್ಲಿಂದ ಎಕ್ಸಾಕ್ಟ್ಲಿ ಫೈವ್ ಆ್ಯಂಡ್ ಹಾಫ್ ಟು ಸಿಕ್ಸ್ ಕಿಲೋಮೀಟರ್ಸಲ್ಲಿರುವಂಥದ್ದು ಮೂಲಭೂತ ಸೌಕರ್ಯಗಳು ಎಲ್ಲ ಇದೆ ನಿಮಗೆ ಮನೆ ಕಟ್ಟಲಿಕ್ಕೆ ಅನುಕೂಲವಾಗಿದೆ ನೀವು ಮನೆ ಕಟ್ತೀರಂದರೆ ಮೂಡಾದಿಂದ ಪ್ಲ್ಯಾನ್ ಅಪ್ರೂವಲ್ ಅಂದರೆ ಮೂಡಾ ಖಾತಾ ಇದೆ ಎವ್ರಿ ಸೈಟ್ಗಳು ಮತ್ತು ನೀವು ಪ್ಲ್ಯಾನ್ ಅಪ್ರೂವಲ್ ಬೇಕು ಅಂದರೆ ಮೂಡಾದಿಂದನೇ ನಿಮಗೆ ಇಲ್ಲಿ ಕಟ್ಟಲಿಕ್ಕೆ ಪ್ಲ್ಯಾನ್ ಅಪ್ರೂವಲ್ ಸಿಗುವಂತಹ ಥರ್ಟಿ ಫಾರ್ಟಿ ಸೌತ್ ಆ್ಯಂಡ್ ಥರ್ಟಿ ಫಾರ್ಟಿ ನಾರ್ತ್ ಫೇಸಿಂಗ್ ಸೈಟ್ಗಳು ಮಾತ್ರ ಅವೈಲೇಬಲ್ ಇರುವಂಥದ್ದು ಎಲ್ಲಿದ್ದೀನಿ ಮೈಸೂರು ಗೊತ್ತಿರೋದು ಟಿ ನರಸಿಪುರ ರಸ್ತೆಯಲ್ಲಿದ್ದೀನಿ ಮೈಸೂರು ಮಧ್ಯ ಭಾಗದಿಂದ ಹತ್ತು ಕಿಲೋಮೀಟ್ರಲ್ಲಿರುವಂಥದ್ದು ಸರಿ ಸುಮಾರು ಎರಡು ಎಕರೆ ನೀವು ನೋಡ್ತಾ ಇರುವಂಥದ್ದು ಟೂ ಆ್ಯಂಡ್ ಹಾಫ್ ತ್ರೀ ಕಿಲೋ ತ್ರೀ ಎಕರ್ಸಲ್ಲಿ ರಚಿಸಲಾಗಿರುವಂತಹ ಈ ಮೂಡಾ ಅಪ್ರೂವ್ಡ್ ರಸ್ತೆ ಅನ್ಸ್ ಸೈಟ್ಗಳು ಸೇಲ್ಗಿದೆ ಇದ್ರ ಬಗ್ಗೆ ಅಂದರೆ ಇದ್ರ ಬಗ್ಗೆ ನಾವು ಮನೆ ಕಟ್ಕೊಳ್ಳೋರು ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋರು ಖಂಡಿತವಾಗ್ಲೂ ವೆರಿ ಬ್ರೈಟ್ ಆಪರ್ಚುನಿಟಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ನಾವು ಇದನ್ನು ನೋಡಬೇಕು ಲೊಕೇಶನು ರೇಟು ಡೀಟೇಲ್ಸು ಬ್ಯಾಂಕ್ ಲೋನು ಏನೋ ಇದ್ರ ಬಗ್ಗೆ ನಿಮಗೆ ಬೇಕಿದ್ರೂ ನೀವು ನನ್ನನ್ನು ಸಂಖ್ ಸಂಕಪರಿಸ್ಬೋದು ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಅವ್ರು ವಾಟ್ಸ್ಆ್ಯಪ್ ಮಿ ಅಂದ ಗಿವನ್ ನಂಬರಿಂದ ಡಿಸ್ಕ್ರಿಪ್ಷನ್ ಬಿಲೋ ನಾನು ಸಿಗ್ತೀನಿ ಮೈಸೂರಿನ ಸುಪ್ರೀತ್ ಈತ್ ನಿಮ್ಮ ಮುಂದೆ ಇದೇ ಥರ ಇಂಟ್ರೆಸ್ಟಿಂಗ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಆ್ಯಂಡ್ ಮನೆ ಕಟ್ಕೊಳ್ಳಿಕ್ಕೆ ಸೈಟ್ ತೊಗೊಂಡು ನನ್ನ ಮುಂದೆ ಹಾಜರಾಗ್ತದೆ ಸ್ನೇಹಿತರೆ ವೀಡಿಯೋ ನೋಡಿದ್ವಿ ಅನಂತ ನನ್ನ ಟೇಕ್ ಕೇರ್ ಸಿಯು ಬೊ ಬಾಯ್